हलो फ्रेंड्स, इवत शारोन बर्थडे नईट नानु विश्वी मत प्रेयर मी आमले मुगीत मत मॉर्निंग सेवन ओ क्लाक आगे सेवन फिफ्टीन हि मत शारोन के विश्ता बनी नहीं कूड़ा सीरी विश्माण फ्रेंड्स एल्लरिगू तुम्बा थैंक्स राजू जोते एल्लरू तुम्बा जनरु विश माडिदिरा तुम्बा खुशी आयतु इवत्तु बेळगे इंद संजे वर्गू व्लॉग माडण अंत अंदुकोंडिदिनि सो बेळगे ब्रेकफास्ट आयतु ब्रेकफास्ट आदमेले स्नान माडबेकु अंदुकोंडिदे राजू हेड मसाज माड्तीनि अंत हेळिद्रु सो आवाग आवाग माड्ता इर्तारे राजू चेन्नागि माड्तारे ननगे ओंतर रिलीफ सिगुत्ते सो अदक्के फस्टे हेड मसाज माड्सिकोंडिबिट्टु वन अवर आदमेले स्नान माड्कोबेकु ಸ್ವೀಟ್ ಹಾಟ್ ಏನ್ ಸ್ವೀಟ್ ಏನ್ ಹಾಟ್ ಸ್ವೀಟ್ ಏನಾದ್ರೂ ಮಾಡಬಹುದಾ ಸ್ವೀಟ್ ಸ್ವೀಟ್ ಏನ್ ಬೇಕು ಸ್ವೀಟ್ ಜಾಮೂನ್ ಸ್ವೀಟ್ ಸ್ವೀಟ್ ಜಾಮೂನ್ ಯಾವ ಜಾಮೂನ್ ಎನಿ ಜಾಮೂನ್ ಎನಿ ಜಾಮೂನ್ ನಿನಗೆ ಯಾವ ಜಾಮೂನ್ ಅಂದ್ರೆ ಇಷ್ಟ ನನಗೆ ಜಾಮೂನ್ ಎಲ್ಲ ಇಷ್ಟ ಎನಿ ಜಾಮೂನ್ ಅಂಡ್ ಒನ್ ಒಕ್ಕಟ ಚೇಸಿ ಬಿರಿಯಾನಿ ಬಿರಿಯಾನಿ ಎನಿ ಬಿರಿಯಾನಿ ಡ್ರೈ ಜಾಮೂನ್ ಬಿರಿಯಾನಿ ಓಕೆ ಸ್ನಾನ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಪಾನಿಪುರಿ ಐ ಪಾನಿಪುರಿ ತಿನ್ಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಪಾನಿಪುರಿ ಒಳ್ಳೇದಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ಇನ್ನೊಂದು ದಿವಸ ಫ್ರೆಂಡ್ಸ್ ಈಗ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡಿದ್ದೀನಿ ಒನ್ ಅವರ್ ಆದಮೇಲೆ ಸ್ನಾನ ಮಾಡ್ಕೋಬೇಕು ಹಾಗೆ ಇವತ್ತು ನಾನು ಯಾವ ಡ್ರೆಸ್ ತಗೊಂಡಿದ್ದೀನಿ ಯಾವ ಡ್ರೆಸ್ ಹಾಕೋತೀನಿ ಅದು ಕೂಡ ತೋರಿಸ್ತೀನಿ ಸೊ ಇವತ್ತಿನ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಕೂಡ ಖಂಡಿತವಾಗಲೂ ಇಷ್ಟ ಆಗತ್ತೆ ಹಾಗಾಗಿ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ ಸೊ ಶಾರೋನ್ ಹಾಟ್ ಅಂದು ಸ್ವೀಟ್ ಅಂದು ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಈಗ ಎಲ್ಲ ಐಟಮ್ಸ್ ಎಲ್ಲ ಬೈ ಮಾಡಿ ತೊಗೊಂಬರೋಕೆ ಹೋಗ್ತಾ ಇದ್ದೀನಿ ಸೊ ಶಾರೋನ್ ಏನಂದ್ರೆ ನಾ ಈಗ ಆಲ್ರೆಡಿ ಅವ್ರಿಗೆ ಅಡುಗೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ ಅಲ್ವಾ ಸೊ ಅವ್ರಿಗೆ ಜಾಸ್ತಿ ನನಗೆ ಕಷ್ಟ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರು ಅಡುಗೆ ಮಾಡೋದು ದೊಡ್ಡ ಕಷ್ಟ ಅಂತ ತಿಳ್ಕೊಂಬಿಡ್ತಾರೆ ಅದಕ್ಕೆ ನಾನು ಗಿಫ್ಟ್ ತಂದಿದ್ರು ತಂದಿಲ್ಲ ಅಂತ ಹೇಳಿದೆ ಸೊ ನೋಡಿ ಗಿಫ್ಟ್ ಆಲ್ರೆಡಿ ಎರಡು ರೆಡಿ ಮಾಡಿ ತಂದಿಟ್ಟಿದ್ದೀನಿ ಹಿಂದುಗಡೆ ಕಾರಲ್ಲಿ ಆದರೂ ಈಗ ಕೊಡ್ತಾ ಇಲ್ಲ ಅವ್ರಿಗೆಲ್ಲ ಊಟ ಎಲ್ಲ ಮಾಡಿ ಅವರು ಊಟ ಮಾಡಿದ್ಮೇಲೆ ಆಮೇಲೆ ತೊಗೊಂಬಂದು ಸರ್ಪ್ರೈಸ್ ಮಾಡಬೇಕಂತ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಬೇಕು ಅವ್ರಿಗೆ ಗಿಫ್ಟ್ ಇಷ್ಟ ಆಗುತ್ತೋ ಇಲ್ಲ ಎಂದು ಈಗ ಆಲ್ರೆಡಿ 11 ಗಂಟೆ ಆಗಿದೆ ಮಾರ್ಕೆಟ್ಗೆ ಹೋಗಬೇಕು ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಇವತ್ತು ರಾಜು ನನಗೋಸ್ಕರ ಜಾಮೂನ್ ಮಾಡ್ತಾ ಇದ್ದಾರೆ ಅದು ಕೂಡ ಡ್ರೈ ಜಾಮೂನ್ ನನ್ನ ಫೇವ್ರೇಟ್ ಆಗಿರೋಂಥ ಡ್ರೈ ಜಾಮೂನ್ ಸೊ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನು ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೂಪರಾಗಿ ಬಂದಿದೆ ಡ್ರೈ ಜಾಮೂನ್ ಮಾತ್ರ ಬಟ್ ಟೇಸ್ಟ್ ನೋಡಬೇಕು ಎಲ್ಲ ಆದಮೇಲೆ ನೋಡ್ತೀನಿ ಫ್ರೆಂಡ್ಸ್ ಬಿರಿಯಾನಿ ಮಾಡಲಿಕ್ಕೆ ರಾಜು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸ್ಪೆಷಲ್ ಬಿರಿಯಾನಿ ಸೊ ರಾಜುಗೆ ಈ ರೀತಿ ಕಟಿಂಗ್ ಅಂದರೆ ತುಂಬ ಇಷ್ಟ ಆಗತ್ತೆ ತರಕಾರಿ ಕಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ನೋಡ್ತಿದ್ರಲ್ಲ ಎಷ್ಟು ಸ್ಪೀಡಾಗಿ ಕಟ್ ಮಾಡ್ತಾರೆ ಅಂತ ನನಗೆ ಈ ರೀತಿ ಕಟ್ ಮಾಡೋಕ್ಕೆ ಬರಲ್ಲ ಸೊ ಬಿರಿಯಾನಿ ರೆಡಿ ಆಗತ್ತೆ ಇನ್ನು ಒನ್ ಅವರಲ್ಲಿ
ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನಿವತ್ತು ನನಗೇನು ಕೆಲಸ ಇಲ್ಲ, ರೆಡಿಯಾಗಿ ಕೂತ್ಕೋಬೇಕಂತ ಅಷ್ಟೇ. ಸೊ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡಿದ್ದೀನಿ, ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಊಟ ಮಾಡಬೇಕು. ಸೊ ಅವರು ಬಿರಿಯಾನಿ ಮಾಡ್ತಾ ಇದ್ದಾರಲ್ವಾ, ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಯಾಕೆಂದರೆ ಮತ್ತೆ ಒಂದೊಂದೇ ಮರ್ತೋದ್ರೆ ಕಷ್ಟ ಅಂತ ಹೇಳಿಬಿಟ್ಟು. ಬಿರಿಯಾನಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈಗ ದಮ್ಗೆ ಹಾಕ್ತಾ ಇದ್ದಾರೆ, ನಾನೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಹಿಡಿಯತ್ತೆ ಹೇಳ್ಕೊಡುವಾಗ, ಆದರೂ ಕೂಡ ಕಲಿತಾರಲ್ವಾ, ತುಂಬ ಖುಷಿಯಾಗತ್ತೆ. ನೋಡಿ ಈಗ ಬಿರಿಯಾನಿ ಮತ್ತು ಡ್ರೈ ಜಾಮೂನ್ ಕೂಡ ರೆಡಿ ಆಗಿದೆ. ಫಸ್ಟ್ ನಾನು ಊಟ ಮಾಡಿಬಿಡ್ತೀನಿ, ಯಾಕೆಂದರೆ ಈಗ ಟೈಮ್ 1:30 ಆಯಿತು. ಸೊ ಟೈಮಿಗೆ ಊಟ ಮಾಡಬೇಕಲ್ಲ. ಸೊ ಈಗ ಬಿರಿಯಾನಿ ತಿನ್ನೋ ಟೈಮ್. ಬಿರಿಯಾನಿ ಅಂತೂ ತುಂಬ ಸೂಪರಾಗಿ ಬಂದಿತ್ತು, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಸೊ ಇವರು ಬಾಸ್ಮತಿ ರೈಸ್ ಹಾಕಿ ಫುಲ್ ಹೋಟೆಲಲ್ಲಿ ಮಾಡೋ ರೀತಿಯಾಗಿ ಮಾಡಿಕೊಟ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫುಡ್ ಕೂಡ. ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇಗೆ ತೊಗೊಂಡಿರೋಂಥ ಡ್ರೆಸ್ ಇದು. ಇದು 1 minute ಸ್ಯಾರಿ. ಆ್ಯಕ್ಚುಲಿ ನಾನು ಸೂರತ್ಗೆ ಹೋದಾಗ ಅಜ್ಮೀರ ಫ್ಯಾಷನಲ್ಲಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಏನಂದರೆ, ನಿಮ್ಗೆ ಅನಿಸ್ಬೋದು ಏನು ಮೇಡಮ್ ಎಲ್ಲ ಬ್ಲ್ಯಾಕ್ ಕಲರು ಬ್ಲೂ ಕಲರ್ಸೇ ತುಂಬ ತೊಗೋತೀರ ಅಂತ. ಅವತ್ತು ನನಗೆ ಆಪ್ಷನ್ ಇರಲಿಲ್ಲ, ಅಂದರೆ ಅಲ್ಲಿ ಬೇರೆ ಕಲರ್ಸ್ ಇರಲಿಲ್ಲ, ತುಂಬ ಇದೆ ಬ್ಲ್ಯಾಕು ಮತ್ತು ಗೋಲ್ಡ್ ಕಲರೆಲ್ಲ ಇತ್ತು. ಸೊ ಹಾಗಾಗಿ ತಗೊಂಡೆ, ಚೆನ್ನಾಗಿದೆ, ನನಗೆ ಲೈಕ್ ಆಯಿತು. ರಾಜು ಕೂಡ ನನಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಬ್ಲೌಸ್ ಈ ರೀತಿಯಾಗಿದೆ, ಇದು ಸೂಪರಾಗಿದೆ. ರೆಡಿಮೇಡ್ ಬ್ಲೌಸು, ಸ್ಟಿಚ್ ಮಾಡಿರ್ತಾರೆ ನಿಮಗೆ ಇದು. ನಿಮಗೆ ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಬೇಕು ಅಂದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಸಿಂಗಲ್ ಪೀಸ್ ತೊಗೋಬೇಕು ಅಂದರೂ ಕೂಡ ನಿಮಗೆ ಇದು 1 minute ಸ್ಯಾರಿಯಲ್ಲಿ ಸಿಂಗಲ್ ಪೀಸ್ ಸಿಗುತ್ತೆ, ತೊಗೋಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ವಿಡಿಯೋಲ್ಲೇ ಕೊಟ್ಟಿರ್ತೀನಿ, ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಾನು ಇದನ್ನ ಹಾಕ್ಕೊಂಡು ಬಂದು ತೋರಿಸ್ತೀನಿ, ನಿಮ್ಗೆ ಅವಾಗ ಗೊತ್ತಾಗತ್ತೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ನನ್ನ ಹತ್ರ ಇರಲಿಲ್ಲ ಈ ಥರ ಸೀರೆಗಳು, ಹಾಗಾಗಿ ತಗೊಂಡಂಗೆ ಅಷ್ಟೆ. ಸೊ ಇದನ್ನು ಒಂದ್ಸಲ ಹಾಕೊಂಡು ಬಂದ್ಬಿಡ್ತೀನಿ. ಈಗ ಸ್ವಲ್ಪ ಹೊಟ್ಟೆ ಬಂದಿದೆ, ಬಟ್ ಇರಲಿ, ಒಂದು ಸ್ವಲ್ಪ ಆದರೂ ಹಾಕೋತೀನಿ. ಇವತ್ತು ಹೊಸ ಬಟ್ಟೆ ಏನಾದರೂ ಹಾಕ್ಕೋಬೇಕು, ಇದು ಕೂಡ ಹೊಸ ಡ್ರೆಸ್ಸೇ. ಬಟ್ ಇರಲಿ, ಇದೊಂದು ಸ್ಯಾರಿನೂ ಕೂಡ ಟ್ರೈ ಮಾಡಿಬಿಡ್ತೀನಿ ಇವಾಗ. ಫ್ರೆಂಡ್ಸ್, ನಾನು ಇವತ್ತು ಮೇಕಪ್ ಏನೂ ಮಾಡ್ಕೋತಾ ಇಲ್ಲ, ಜಸ್ಟ್ ಲೈಟಾಗಿ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ, ಆ್ಯಂಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನೋ ಅಂದರೆ, ನಾರ್ಮಲಾಗಿ ನಾವು ರೆಡಿ ಆದಮೇಲೆ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಟ್ರೆ ಸೊ ಆ ಲುಕ್ಕೇ ಚೇಂಜ್ ಆಗುತ್ತೆ. ಹಾಗೆ ತುಂಬ ಜನರು ಕೂಡ ಕೇಳ್ತಾ ಇದ್ರು, ನೀವು ಯಾವ ಶೇಡ್ ಯೂಸ್ ಮಾಡ್ತೀರಾ, ಹಿಂದಿನ ವಿಡಿಯೋಗಳಲ್ಲೆಲ್ಲ ಯಾವ್ದು ಹೆಚ್ಚಾಗಿ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸೊ ತೋರಿಸ್ಬಿಡ್ತೀನಿ, ನನಗೆ ರೆಡ್ ಪಿಂಕ್ ಈ ಶೇಡ್ಸ್ ಎಲ್ಲ ತುಂಬ ಇಷ್ಟ ಆಗತ್ತೆ. ಸೊ ಹಾಗೆ ಇದು ಹೊಸದಾಗಿ ಬಂದಿದೆ ಪರ್ಪಲಲ್ಲಿ, ಚೆನ್ನಾಗಿದೆ. ನೀವು ಕೂಡ ತೊಗೋಬೇಕು ಅಂದರೆ ಇದರಲ್ಲಿ ಹಲವಾರು ಕಲರ್ಸ್ ಕೂಡ ಇದೆ. ಫ್ರೆಂಡ್ಸ್, ನನ್ನ ಹತ್ರ ಇರೋವಂಥದ್ದು 5 shades ಇದೆ. ಸೊ ಇದರಲ್ಲಿ ನಿಮಗೆ ವೆರೈಟಿ ವೆರೈಟಿ ಕಲರ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ಮ್ಯಾಟ್ ಲಿಪ್ಸ್ಟಿಕ್, ಹಾಗೆ ಇವಾಗ ಫೆಸ್ಟಿವಲ್ ನಡೀತಾ ಇದೆಯಲ್ವಾ, ಒಳ್ಳೆ ಆಫರ್ ಪ್ರೈಸ್ನಲ್ಲೇ ಸಿಗ್ತಾ ಇದೆ. ನಾನು ಇಲ್ಲಿ ತೋರಿಸುವಂಥ ಲಿಪ್ಸ್ಟಿಕ್ನ ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಕೆಳಗಡೆ ಒಂದು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿ ಲಿಪ್ಸ್ಟಿಕ್ನ ಶೇಡ್ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ನೀವು ಕೇಳ್ತಾ ಇದ್ರಿ, ಅದಕ್ಕಾಗಿ ತೋರಿಸೋಣ ಅಂತ ಹೇಳಿ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಹಾಗೆ ನನ್ನ ಸ್ಯಾರಿ ಲುಕ್ ಹೇಗಿದೆ ಸೊ ನೋಡ್ತಾ ಇರ್ಬೋದು, ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ನನಗೆ ಈ ಟೈಮ್ನಲ್ಲಿ ಅಷ್ಟು ಕಂಫರ್ಟಬಲ್ ಆಗಿಲ್ಲ, ನಿಮ್ಗೆ ಗೊತ್ತಾಗಿರ್ಬೋದು ಹೇಗೆ ಅಂತ. ಸೊ ನೋಡಿ ಸೂಪರಾಗಿದೆ, ದಪ್ಪ ಇರೋರು ತೆಳ್ಳಗಿರೋರು ಎಲ್ಲರಿಗೂ ಕೂಡ ಸೂಟ್ ಆಗುತ್ತೆ ಈ 1 minute ಸ್ಯಾರಿ. ಫ್ರೆಂಡ್ಸ್, ಈ ಸೀರೆನ ಬರೀ 1 ನಿಮಿಷದಲ್ಲೇ ಹಾಕೋಬೋದು. ಯಾರಿಗೆ ಸೀರೆ ಉಡೋಕ್ಕೆ ಬರಲ್ಲ ಅನ್ಕೋತಾರಲ್ವಾ, ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ ಒಂದು ಹುಕ್ ಹಾಕ್ಬಿಟ್ಟು ಒಂದು ರೌಂಡ್ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನೋಡಿ, ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾರ್ಮಲಾಗಿ ನಾವು ಸ್ಯಾರಿ ಹಾಕ್ತೀವಲ್ವ, ಆ ರೀತಿ ಆಗಿರೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಈ ಸ್ಯಾರಿ ಹೇಗೆ ಕಾಣ್ತಾ ಇದೆ ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ತೆಳ್ಳಗಾದಮೇಲೆ ಅಂದರೆ ಆಫ್ಟರ್ ಡೆಲಿವರಿ ಮತ್ತೆ ಹಾಕ್ಕೋತೀನಿ ನಾನು, ಯಾಕೆಂದರೆ ಇವಾಗ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ನನಗೆ.
ಅಷ್ಟು ಕಂಫರ್ಟಬಲ್ ಇಲ್ಲ ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೀರೆ ಉಡ್ಲಿಕ್ಕೆ ಬರ್ತೇ ಇರೋರಿಗೆ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಅಷ್ಟೇ ನನಗೆ ಆ ಸ್ಯಾರಿ ಹಾಕ್ಕೊಳ್ಳೋಕ್ಕಾಗಿದ್ದು ಆಮೇಲೆ ನನಗೆ ಕಂಫರ್ಟಬಲ್ ಆಗಲಿಲ್ಲ ಅದಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಊಟ ಮಾಡಿದ್ಮೇಲೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಅಂದರೆ ಮನೆಯಲ್ಲೇ ಒಂದು 10 ನಿಮಿಷ ವಾಕ್ ಮಾಡ್ಕೊಂಡ್ಬಿಟ್ಟು ಒಂದು 1/2 ಗಂಟೆ ಮಲ್ಕೊಂಡಿದ್ದೆ ಆ ನಂತರ ಸ್ವಲ್ಪ ಹೊತ್ತು ಚೆಸ್ ಆಡೋಣ ಅಂದ್ಕೊಂಡ್ವಿ ನಾನು ಈ ಪ್ರೆಗ್ನೆನ್ಸಿಯಲ್ಲಿ ಕಲ್ತಿರೋದಂದರೆ ಚೆಸ್ ನನಗೆ ಚೆಸ್ ಆಡೋಕ್ಕೆ ಬರ್ತಿರಲಿಲ್ಲ ರಾಜು ತುಂಬ ಚೆನ್ನಾಗಿ ಚೆಸ್ ಆಡ್ತಾರೆ ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ರು ಅದು ನನಗೆ ತುಂಬ ಹೆಲ್ಪ್ ಆಯಿತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ರೀತಿ ಏನಾದರೂ ಒಂದು ಹೊಸ ಹೊಸದು ಕಲಿತಾ ಇರಬೇಕು ಅದೇನು ಅನ್ಕೋತೀವಿ ಅಂದರೆ ಹೊಸದೆಲ್ಲ ಕಲೀಲಿಕ್ಕಾಗಲ್ಲ ಅನ್ಕೋತೀವಿ ಆದರೆ ಆ ಟೈಮ್ನಲ್ಲಿ ಮಾತ್ರ ಆಟೋಮೆಟಿಕ್ಕಾಗಿ ಎಲ್ಲ ಬಂದುಬಿಡುತ್ತೆ ನಮ್ಗೆ ಏನು ಇಂಟ್ರೆಸ್ಟ್ ಇರುತ್ತಲ್ವ ಅದರಲ್ಲಿ ನಾವು ಹೆಚ್ಚಾಗಿ ಟೈಮ್ ಕಳೆದ್ರೆ ಬೇಬಿಗೂ ಒಳ್ಳೆಯದು ಹಾಗೆ ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಬೋರ್ ಅನ್ಸೋದಿಲ್ಲ ಹಾಗೆ ನಮ್ಮ ಪ್ರೆಗ್ನೆನ್ಸಿ ಹೇಗೆ ಕಳೀತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನನ್ನ ಅಷ್ಟೇನು ಪರ್ಫೆಕ್ಟ್ ಇಲ್ಲ ಚೆಸ್ಸಲ್ಲಿ ಇವಾಗ ಕಲಿತಾ ಇದ್ದೀನಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂಥೇಳಿ ಟೈಮ್ ಇದ್ದಾಗೆಲ್ಲ ನನಗೆ ಸ್ವಲ್ಪ ಕೂತ್ಕೊಂಡು ಇಬ್ಬರು ಆಟ ಆಡ್ತಾ ಇರ್ತೀವಿ ಚೆಸ್ ಆಗಿರ್ಬೋದು ಮೂವಿ ನೋಡ್ತಾ ಇರ್ತೀವಿ ಚೆನ್ನಾಗಿ ರೊಟೀನ್ ಯಾಕೆ ಮೂವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಚೆಸ್ ಆಡಿಬಿಟ್ಟು ಆನಂತರ ವಾಕಿಂಗ್ ಹೋಗಬೇಕು ಸ್ವಲ್ಪ ಹೊತ್ತು ಆಟಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗಬೇಕು చిన్న గిఫ్ట్ ఏం చెప్పుకో పానీపూరి నిన్ను పెంచుకోబోకుండా చెప్పులు ఎట్లా కొనుక్కోవాలి ఆన్లైన్ లాంటా ఇది హెయిర్ స్ట్రైట్నర్ నువ్వు అమెజాన్ లో పెడుతూ ఉంటావు కదా ఫిలిప్స్ బ్రాండెడ్ ఇంత వెయిట్ ఉంది బాగుందా బాగుంది గిఫ్ట్ కవర్ ఫోన్ లేదు కదా ఇంత పెద్ద ఫోన్ నా దగ్గర ఫోన్ లేదా మళ్ళీ ఫోన్ ఆడిపోయింది చిన్నది ఉంది పట్టదా ఫోన్ వేరేది కవర్ బాగుంది లేదా కవర్ సూపర్ ఉంది ఫోన్ పట్టాలి కదా అందుకే ఫోన్ తెచ్చిన సామ్సంగ్ M31S ఎంత 22 ಫ್ರೆಂಡ್ಸ್ ಫೋನ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಷ್ಟು ದೊಡ್ಡ ಫೋನು ನನಗೆ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದು 4 ಕ್ಯಾಮ್ರಾಸ್ ನನಗೆ ಅದಂತೂ ತುಂಬ ಶಾಕ್ ಆಯಿತು 4 ಕ್ಯಾಮ್ರಾಸ್ ಇದೆ ಇದಕ್ಕೆ ರಾಜು ನನ್ನ ಫೇವ್ರೆಟ್ ಕಲರೇ ತೊಗೊಂಡಿದ್ದಾರೆ ಇದು ಕೂಡ ಬ್ಲೂ ಕಲರ್ ತೊಗೊಂಡಿದ್ದಾರೆ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇದ್ರ ಜೊತೆ ಕವರ್ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ಕವರು ಅಂದರೆ ನಾನು ಹೆಚ್ಚಾಗಿ ಕಿಚನಲ್ಲೆಲ್ಲ ಇಟ್ಕೊಂಡು ಮೂವೀಸ್ ಎಲ್ಲ ನೋಡ್ಕೋತಾ ಅಡುಗೆ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ನನಗೆ ಇದು ಕವರ್ ಇತ್ತು ಅಂದರೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ರಾಜು ನನಗೆ ಹೊಸ ಸ್ಯಾಮ್ಸಂಗ್ ಫೋನ್ ತಂದುಕೊಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ಫೋನ್ ಇತ್ತು ತುಂಬ ಚಿಕ್ಕದು ಯೂಸ್ ಮಾಡ್ತಾ ಇದೆ ಎಪ್ಪಡು ತೆಸ್ತಿದೆ ಫೋನು ఎప్పుడు తెచ్చిందిది యాక్చువల్లీ నన్ను మధ్వేకింత ముంచే కళ్ళిద్దే అంద్రె ఎంగేజ్మెంట్ ఆద్మేలే నన్ను
ಸ್ಯಾಮ್ಸಂಗ್ ಎಡ್ಜಿಗದ ಎಡ್ಜಿ ಕೇಳಿದ್ದೆ ಬಟ್ ಅವಾಗ ಬೇಡ ಅದು ಬೇಡ ನಿನ್ಗೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂದರೆ ಯೂಸ್ ಮಾಡೋಕ್ಕೆ ನೀನು ಕಂಫರ್ಟಬಲ್ ಆಗಿರಲ್ಲ ಅಂಥೇಳಿ ಬೇರೆಯವ್ರು ಕೊಡಿಸಿದ್ರು ಸೊ ಅದು ಒಂದು 2 ಇಯರ್ಸ್ ಇಟ್ಕೊಂಡೆ ಆಮೇಲೆ ಹಾಳಾಗೋಯ್ತದು ಅದಾದಮೇಲೆ ಇನ್ನೊಂದು ಚಿಕ್ಕ ಫೋನ್ ತೊಗೊಂಡಿದ್ದೆ ನಾನು ಅದು MI ಅದು ತೊಗೊಂಡಿದ್ದೆ ನೆನಪಿಲ್ಲ ನನಗೂ ಬಟ್ ಹೆಚ್ಚಾಗಿ ನಾನು ಫೋನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ಇದು 4 ಕ್ಯಾಮ್ರಾಸ್ ಇದೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅದಕ್ಕಿಂತ ಇದೆ ನನಗೆ ಇದೆ ತಿಳಿಸು ನಿಕೆ అమెజాన్లోనే తెలుసు ఎట్లా అంటే అమెజాన్ సెర్చ్ రిజల్ట్ లో చూస్తే హిస్టరీ ఆ హిస్టరీలో నువ్వు దాని గురించి చాలా తుమ్మా దేశదింద తగోబేకంత ఇదే బట్ మనసే ఆగ్తిర్లిల్ల హెయిర్ స్ట్రైటనర్ యాక్చువల్లీ నన్ను హెయిర్ డ్రయర్ ఇరుతల్వా అదరల్లే నన్ను స్ట్రైట్ మాడ్కోతా ఇద్దె ఇది తగొండ్రే స్వల్ప కంఫర్టబుల్ ఆగిరుతె తగొళ్ళణ అంత అనుకొండె మత్తి యాక్ బిడు బేడ అంత ಸೊ ರಾಜು ನನ್ನ ಅಮೆಝಾನ್ ಹಿಸ್ಟ್ರಿ ಚೆಕ್ ಮಾಡಿಬಿಟ್ಟು ಕೊಡಿಸಿದ್ದಾರೆ ಥ್ಯಾಂಕ್ ಯು 2 ಗಿಫ್ಟ್ ಭಾಳ ಇಷ್ಟ ಮೇಲೆ 3 ಗಿಫ್ಟ್ ಕದ ಇದು 3 ಗಿಫ್ಟ್ ಸೂಪರ್ ಒಂದೇ ಸೊ ನನ್ನ ಫೇವ್ರೇಟ್ ಕಲರ್ ಬ್ಲೂ ಕಲರೇ ತಂದುಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಯ್ತು ಫೋನ್ ಬೆದ್ದದಿ ಇದು ಬೆದ್ದದಿ ಎಟ್ಲ ಇದೆ ಯೂಸ್ ಚೇಸಿದೆ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನನಗೆ ಮತ್ತೆ ಫುಡ್ ಒಕ್ಕಟ ಅನ್ನೋ ಫುಡ್ ಅನ್ನೋದೇ ಸಾಕ್ ಬಿಡಪ್ಪ ಫುಡ್ ಆದ್ರೂ ಆಗ್ಲಿ ಯಾವ್ದೋ ಖುಷಿಗೆ ಅಂದ್ರೆ ಈಗ ಹೆಚ್ಚಾಗಿ ಅದು ಇದು ತಿನ್ಬೇಕು ಅನಿಸ್ತಾ ಇದೆ ಸೊ ನಾನ್ ಮಾಡಿರೋ ಟೇಸ್ಟ್ ಗಿಂತ ಬೇರೆಯವ್ರದ್ದು ಇಷ್ಟ ಆಗ್ತಾ ಇದೆ ರಾಜು ಅಡಿಗೆ ಮಾಡ್ತೀನಿ ಅನ್ನೋದೇ ಸರಿ ಅಂತ ಹೇಳ್ಬಿಟ್ಟೆ ಬಟ್ ಗಿಫ್ಟ್ ತರ್ತಾರೆ ಅಂತ ಗೊತ್ತಿರ್ಲಿಲ್ಲ ನಂದು ನಾರ್ಮಲ್ ಆಗಿ ನಮ್ಮನೇಲಿ ಇರುವಂತ ಪರಿಸ್ಥಿತಿಯಲ್ಲಿ ಬರ್ತ್ಡೇಸ್ ಯಾರ್ದು ಮಾಡ್ತಿರ್ಲಿಲ್ಲ ನಂದೇ ಅಲ್ಲ ಯಾರ್ದು ಮಾಡ್ತಿರ್ಲಿಲ್ಲ ನಮ್ಮನೇಲಿ ಆಮೇಲೆ ಸ್ವಲ್ಪ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ನಮಗೆ ಕಾಲೇಜ್ಗೆ ಹೋಗೋದು ಆಫೀಸ್ಗೆ ಹೋಗುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು ನನ್ನ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಆಫೀಸ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೆಲೂನ್ಸ್ ಎಲ್ಲ ತಂದು ಅಂದರೆ ನನಗೆ ಬೆಲೂನ್ಸ್ ತುಂಬ ಇಷ್ಟ ಸೊ ಅವ್ರು ನನಗೇನು ಇಷ್ಟನೋ ಅದೇ ರೀತಿಯಾಗಿ ಅವಾಗ ಪೇಸ್ಟ್ರಿ ನಮಗೆ ಟ್ರೆಂಡಿಂಗು ಪೇಸ್ಟ್ರಿ ಕೇಕು ಅದು ತಂದುಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಎಲ್ಲ ಮಾಡ್ಕೊಂಡಿದ್ವಿ ತುಂಬ ಖುಷಿ ಇತ್ತು ಅದಾದಮೇಲೆ ನನ್ನ ಅದು ಒಂದು ಸ್ಪೆಷಲ್ ನನಗೆ ಅದಾದಮೇಲೆ ಮದುವೆ ಆದಮೇಲೆ ನನ್ನ ಫಸ್ಟ್ ಬರ್ತ್ಡೇ ನನಗೆ ತುಂಬ ನೆನಪಿದೆ ಏಕೆಂದರೆ ಮದುವೆ ಆದ ಫಸ್ಟ್ ಬರ್ತ್ಡೇ ರಾಜು ಅವರ ಫ್ಯಾಮಿಲಿ ಮಾಡಿದ್ದು ಅಲ್ಲಿ ಹೆಂಗೆ ಅಂದರೆ ಚೆನ್ನಾಗಿ ಅವ್ರ ಜನ ಸ್ವಲ್ಪ ಜನರನ್ನ ಕರೆದ್ಬಿಟ್ಟು ಊಟ ಹಾಕಿಸಿ ಕೇಕ್ ಕಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದು ತುಂಬ ನೆನಪಿದೆ ನನಗದು ಸೊ ಆ ಫೋಟೋಸ್ ಕೂಡ ಇದೆ ನನ್ನ ಹತ್ರ ಆ್ಯಂಡ್ ಅದಾದಮೇಲೆ ಎವ್ರಿ ಇಯರ್ ನನಗೆ ತುಂಬ ಸ್ಪೆಷಲ್ಲಾಗೇ ಇದೆ ಯಾಕೆಂದರೆ ರಾಜು ನನಗೆ ಚೆನ್ನಾಗಿ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ನನಗೆ ಇನ್ನು ಸಣ್ಣ ಮಗು ಥರನೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ ಖುಷಿ ಕೊಡತ್ತೆ ನನಗೇನಂದರೆ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಮತ್ತು ನನ್ನ ಆಫೀಸ್ಗೆ ಹೋಗುವಾಗ ಆಗಿರ್ಬೋದು ಹೆಚ್ಚಾಗಿ ನನಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಅಂದರೆ ಅಷ್ಟೇ ಲಿಮಿಟೆಡ್ ಫ್ರೆಂಡ್ಸ್ ಇದ್ದರು ನನಗೆ ವಿಶ್ ಮಾಡೋರು ಒಂದು 20 ಜನ ಹಂಗೆ ಇರ್ತಿದ್ರು ಅಷ್ಟೇ ವಾಟ್ಸಪ್ಪಲ್ಲಿ ಅದು ಕಾಲ್ ಕೂಡ ಮಾಡ್ತಿರ್ಲಿಲ್ಲ ಸೊ ಮೆಸೇಜ್ ಮಾಡ್ಕೊಂಬಿಡ್ತಿದ್ವಿ ಆ ರೀತಿಯಾಗಿದ್ದರು ಅದಾದಮೇಲೆ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಅವಾಗ ಫಸ್ಟ್ ನನಗೆ ವಿಶ್ ಮಾಡಿದ್ದು 1000 ಪೀಪಲ್ಸ್ ಏನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಧಾರವಾಡದಲ್ಲಿದ್ದಾಗ ಅವಾಗ ನೋಡಿ ನನಗೆ ಅಬ್ಬಬ್ಬಾ ಅನಿಸ್ಬಿಡ್ತು ನಾನು ಇಷ್ಟೊಂದು ಜನರಿದ್ದಾರಾ ನನಗೆ ವಿಶ್ ಮಾಡೋರು ಅಂತ ಬಟ್ ಇವಾಗಂತೂ ಲೆಕ್ಕನೇ ಇಲ್ಲ ಎಷ್ಟೊಂದು ಜನರಿದ್ದಾರೆ ನನಗೆ ಯಾರೂ ಇಲ್ಲ ಅನ್ಕೋತಾ ಇದ್ದೆ ಬಟ್ ಆದರೆ ಇಷ್ಟೊಂದು ಈಗ ಎಲ್ಲರೂ ನನ್ನ ಹತ್ರನೇ ಇದ್ದಾರೆ ನನಗೆ ಇಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನಿಸುತ್ತೆ ನೀವೆಲ್ಲ ಕಮೆಂಟ್ ಮಾಡೋದು ನೋಡಿ ವಿಶ್ ಮಾಡೋದು ನೋಡಿ ಆ್ಯಕ್ಚುಲಿ ನಾನು ನಂದು 15 ಅಕ್ಟೋಬರ್ ಬರ್ತ್ಡೇ ಅಂತ ಯಾರಿಗೂ ಹೇಳಿರಲಿಲ್ಲ ಎಷ್ಟೋ ಜನರು ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ವಿಶ್ ಮಾಡಿದ್ದಾರೆ ಆಮೇಲೆ ಯೂಟ್ಯೂಬಲ್ಲಿ ಬಂದು ಕಮೆಂಟ್ ಮಾಡಿದ್ದಾರೆ ತುಂಬ ಖುಷಿ ಕೊಡುತ್ತೆ ಎಷ್ಟು ನೆನಪಿಟ್ಕೊಳ್ತಾರಲ್ಲಪ್ಪ ನನ್ನ ಫ್ಯಾಮಿಲಿಗಿಂತ ಹೆಚ್ಚಾಗಿ ನನ್ನ ಅಷ್ಟು ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಅಂಥೇಳಿ ಸೊ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ರಾ ನಿಮ್ಮ ಮನೆ ಹುಡುಗಿ ಅಂತ ಅಂದ್ಕೊಂಡಿದ್ದೀರಾ ನನಗೆ ತುಂಬ ಖುಷಿಯಾಗತ್ತೆ ಸೊ ರಾಜು ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಅದು ಖುಷಿಯಾಗತ್ತೆ ಚೆನ್ನಾಗಿ ನೋಡ್ಕೋತಾರೆ ಬಟ್ ನನಗೆ ಬರೀ 15 ಅಕ್ಟೋಬರ್ ಒಂದೇ ನನ್ನ ಬರ್ತ್ಡೇ ರೀತಿಯಾಗಿ ನನ್ನ ಯಾವತ್ತೂ ನೋಡ್ಕೊಂಡಿಲ್ಲ ಸೊ ಎವ್ರಿ ಡೇ ಸ್ಪೆಷಲಾಗೇ ನೋಡ್ಕೊಂಡಿದ್ದಾರೆ ಖುಷಿ ಕೊಡತ್ತೆ ನೀವೆಲ್ಲರೂ ಸಿಕ್ಕಿದ್ದೀರಾ ತುಂಬ ಖುಷಿ ಆ್ಯಂಡ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಸೊ ನನ್ನನ್ನು ನೆನ್ಪಿಟ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸೊ ನನ್ನ ಅಕ್ಕ ತಂಗಿಯರಾಗಿರ್ಬೋದು ಎಷ್ಟೋ ಜನ ತಾಯಂದರು ಕೂಡ ನನಗೆ ಹೇಳ್ತಾರೆ ಹೆಚ್ಚಾಗಿ ಕೇರ್ ತಗೋ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೇರ್ ತಗೋ ಚೆನ್ನಾಗಿರು ಚೆನ್ನಾಗಿ ಹೆಲ್ದಿ ಫುಡ್ ತಿನ್ನು ಅಂತ ಹೇಳಿ ತುಂಬ ಖುಷಿ ಕೊಡತ್ತೆ ನಿಮ್ಮ ಸಪೋರ್ಟ್ಗೆ ನಿಮ್ಮ ಕಾಮೆಂಟ್ಸ್ಗೆ
ಎಸ್, ನೀವೇ ಹೇಳೋ ಅಂತ ಪ್ರತಿಯೊಂದು ಕಾಮೆಂಟ್ಸ್ನ ನಾನು ಫಾಲೋ ಮಾಡ್ತೀನಿ. ಅಂದರೆ ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರಲ್ವಾ, ಅವ್ರು ಹೇಳ್ತಾರೆ ಈ ಫುಡ್ ತಗೋದು, ಈ ಟೈಮ್ಗೆ ಈ ಫುಡ್ ತಗೋ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಾನು ಅದೆಲ್ಲ ತಗೋತೀನಿ. ನಿಮ್ಮ ಪ್ರತಿಯೊಬ್ಬರು ಕಾಮೆಂಟ್ ಕೂಡ ನಾನು ಓದ್ತೀನಿ, ಮಿಸ್ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ. ಯಾರು ಕಾಮೆಂಟ್ಸ್ ಅಂದರೆ ಕೆಲವೊಂದು ಕಾಮೆಂಟ್ಸ್ ಕಾಣಿಸೋದಿಲ್ಲ, ಹೋಗ್ಬಿಡತ್ತೆ. ಸೊ ಅಂಥವ್ರದ್ದು ನಾನು ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಸ್ವಲ್ಪ ನನಗೆ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ಅಲ್ಲ, ಈಗ ಚೆಸ್ ಆಡ್ಬೇಕಂತ ಕುತ್ಕೊಂಡಿದ್ದೆ, ಬಟ್ ರಾಜು ಗಿಫ್ಟ್ ಎಲ್ಲ ಕೊಟ್ಟಿದ್ದು ನೋಡಿ ಇಂಟ್ರೆಸ್ಟ್ ಆಗಿದ್ದೀನಿ. ಈಗ ಹಾಲು ಕುಡಿದ್ಬಿಟ್ಟು ನಾನು ವಾಕಿಂಗ್ ಹೋಗಬೇಕು. ಡೈಲಿ ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗ್ತೀನಿ, ಇಲ್ಲೇ ಒಂದು ರೌಂಡ್ ಹಾಕೊಂಬರ್ತೀವಿ, ಸ್ವಲ್ಪ ಟೈಮ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಚೆಸ್ ಆದರೂ ಆಡೋಣ, ಟೈಮ್ ಪಾಸ್ ಆಗುತ್ತೆ ಅಂದ್ಕೊಂಡೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ಸಾರಿ, ಯಾರೆಲ್ಲ ಇವತ್ತು ಅಕ್ಟೋಬರ್ 15 ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದರೋ, ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೋತಿದ್ದರೋ, ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ರಾಜ್ಯ ಕಡೆಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಹಾಗೆ ಹ್ಯಾಪಿ ಆ್ಯನಿವರ್ಸರಿ. ಸೊ ಎಲ್ಲರೂ ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ನೀವು ನಮ್ಮ ಮಾಯಾಲೋಕ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೊಂದು ಬ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.